ನಮಸ್ಕಾರ, ನಾವು ಸುಸುಪ್ತಿ ಡ್ರೀಮರ್ಸ್. ಇದು ಕನ್ನಡದ ಆನ್ಲೈನ್ ಫಿಲಮ್ ಸ್ಕೂಲ್. ನಾನು ಹರೀಶ. ಒಂದು ವಿಡಿಯೋ ಮೇಲೆ ಒಂದು ಕಮೆಂಟ್ ಬಂದಿತ್ತು, ಏನು ಅಂತಂದರೆ ಡಿ ಒ ಪಿಗೂ ಮತ್ತು ಸಿನಿಮಾಟೋಗ್ರಾಫರ್ಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತಂದ್ಬಿಟ್ಟು ಯಾರೋ ಕೇಳಿದರು. ಈ ಡೌಟ್ ತುಂಬ ಜನಕ್ಕೆ ಇರುತ್ತೆ ಅಂದರೆ ಡಿ ಒ ಪಿ ಅಂತಂದ್ರೆ ಏನು, ಯಾಕಂದ್ರೆ ನಾವು ಕ್ಯಾಮ್ರಾಮನ್ ಅನ್ನೋ ಪದ ಯೂಸ್ ಮಾಡ್ತೀವಿ, ಡಿ ಒ ಪಿ ಅಂತ ಯೂಸ್ ಮಾಡ್ತೀವಿ, ಸಿನಿಮಾಟೋಗ್ರಾಫರ್ ಅಂತ ಯೂಸ್ ಮಾಡ್ತೀವಿ, ವಿಡಿಯೋಗ್ರಾಫರ್ ಅಂತ ಯೂಸ್ ಮಾಡ್ತೀವಿ. ಸೊ ಸಿನಿಮಾ ಅಂತ ಬಂದಾಗ ಸಿನಿಮಾಟೋಗ್ರಾಫರ್ ಅಂತ ಯೂಸ್ ಮಾಡ್ತೀವಿ. ಇನ್ನು ಮಾಮೂಲಿ ಮದುವೆ ಮನೆ ಅಲ್ಲಿ ಇಲ್ಲಿ ಬರೀ ವಿಡಿಯೋ ಮಾಡ್ತಾರಲ್ಲ, ಅವ್ರನ್ನ ನಾವು ವಿಡಿಯೋಗ್ರಾಫರ್ ಅಂತ ಯೂಸ್ವಲಿ ಕರಿತೀವಿ. ಅದು ಬಿಟ್ಟರೆ ಕ್ಯಾಮ್ರಾಮನ್ ಅಂದರೆ ಯಾರ್ಯಾರಿಗೆ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡೋಕ್ಕೆ ಬರುತ್ತೋ ಅವರೆಲ್ಲರನ್ನು ಕ್ಯಾಮ್ರಾಮನ್ ಅಂತೀವಿ. ಇನ್ನು ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಂತ ಅಂದರೆ ಈಗ ಒಂದಕ್ಕಿಂತ ಹೆಚ್ಚು ಕ್ಯಾಮ್ರಾಗಳಿರುತ್ತೆ. ಈಗ ಈವೆಂಟ್ಗಳು, ದೊಡ್ಡ ದೊಡ್ಡ ಈವೆಂಟ್ ನಡೆಯುತ್ತೆ ಅಥವಾ ಸಿನಿಮಾ ಅಂತ ಬಂದಾಗಲೇ ಒಂದು ಅಂದರೆ ಒಂದಕ್ಕಿಂತ ಹೆಚ್ಚು ಕ್ಯಾಮ್ರಾಗಳಿದ್ದಾಗ ಆ ಕ್ಯಾಮ್ರಾಗಳನ್ನೆಲ್ಲ ಒಬ್ಬೊಬ್ಬ ಹ್ಯಾಂಡ್ಲ್ ಮಾಡ್ತಾ ಇರ್ತಾನೆ. ಅವ್ರನ್ನೆಲ್ಲ ಡೈರೆಕ್ಟ್ ಮಾಡೋದು ಒಬ್ಬ ಇರ್ತಾನೆ ಮೇನ್ ಕ್ಯಾಮ್ರಾಮನ್. ಅವನ್ನ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಂತ ಕರಿತೀವಿ ಅಥವಾ ಡಿ ಒ ಪಿ ಅಂತ ಕರಿತೀವಿ. ಬೇಸಿಕ್ಲಿ ಎಲ್ಲರದು ಒಂದೇ ಕೆಲಸ ಅಂದರೆ ಎಲ್ಲರೂ ಡಿ ಒ ಪಿ ಇದ್ದವನು ಅವನಿಗೂ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡೋಕ್ಕೆ ಬರುತ್ತೆ, ಕ್ಯಾಮ್ರಾಮನ್ಗೂ ಬರುತ್ತೆ, ವಿಡಿಯೋಗ್ರಾಫರ್ಗೂ ಬರುತ್ತೆ, ಎಲ್ಲರಿಗೂ ಕ್ಯಾಮ್ರಾ ಹ್ಯಾಂಡ್ಲ್ ಮಾಡೋಕ್ಕೆ ಬರುತ್ತೆ. ಬಟ್ ಒಂದಕ್ಕಿಂತ ಹೆಚ್ಚು ಇದ್ದಾಗ ಏನಂದರೆ ನೀನು ಈ ಥರ ಕ್ಯಾಮ್ರಾ ಈ ಶಾರ್ಟ್ ಇಡು ನನಗೆ ಅಥವಾ ಈ ಥರ ಮೂವ್ ಮಾಡು ಈ ಟೈಮ್ಗೆ ಅಂತ ಅವ್ನು ಡೈರೆಕ್ಷನ್ ಕೊಡ್ತಾ ಇರ್ತಾನೆ. ಸೊ ಅವನ್ನ ನಾವು ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಂತ ಅಂತೀವಿ. ಅದು ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ಇಲ್ಲ. ಏನು ಅಂತಂದರೆ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಂದರೆ ಯೂಶ್ವಲಿ ಅವನಿಗೆ ತುಂಬ ಅನುಭವಗಳಿರುತ್ತೆ, ಯಾಕಂದರೆ ಮಲ್ಟಿಪಲ್ ಕ್ಯಾಮ್ರಾಗಳನ್ನೆಲ್ಲ ಹೇಗೆ ಯೂಸ್ ಮಾಡಬೇಕು ಸಿಚುವೇಶನ್ ತಕ್ಕಂಗೆ ಅಂತ ಅವನಿಗೆ ಗೊತ್ತಿರುತ್ತೆ. ಮತ್ತು ಲೈಟಿಂಗ್ ಬಗ್ಗೆ ತುಂಬ ಚೆನ್ನಾಗಿ ನಾಲೆಜ್ ಇರುತ್ತೆ. ಇನ್ನು ನೀವು ವಿಡಿಯೋಗ್ರಾಫರ್ ಮದುವೆ ಮನೇಲಿ ಮಾಡ್ತಾರಲ್ಲ, ಅವರ ಲೈಟಿಂಗ್ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು ಕ್ಯಾಮ್ರಾಮನ್ ಅಂತಂದರೆ ಮಾಮೂಲಿ ಅದೇ ಯಾರ್ಯಾರಿಗೆ ಹ್ಯಾಂಡ್ಲ್ ಮಾಡೋಕೆ ಬರುತ್ತೆ ಅಂತ ನಾನು ಹೇಳಿದ್ನಲ್ಲ ಅಷ್ಟೇ, ಅವ್ರಿಗೆ ನಾಲೆಜ್ ಇದ್ದರೂ ಇರ್ಬೋದು ಇಲ್ಲಾಂದರೆ ಇರಲಿಲ್ಲ. ಬಟ್ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಥವಾ ಸಿನಿಮಾಟೋಗ್ರಾಫರ್ ಅಂತ ಏನು ಹೇಳ್ತೀವಿ ಅಥವಾ ಒಳ್ಳೆ ಸಿನಿಮಾಟೋಗ್ರಾಫರ್ ಅಂತಂದರೆ ಅವನಿಗೆ ಲೈಟಿಂಗ್ ಬಗ್ಗೆ ಚೆನ್ನಾಗಿ ನಾಲೆಜ್ ಇರಬೇಕು. ಅವರನ್ನು ನಾವು ಡೈರೆಕ್ಟರ್ ಆಫ್ ಫೋಟೋಗ್ರಾಫರ್ ಅಥವಾ ಕ್ಯಾಮ್ರಾಮನ್ ಅಂತ ಕರ್ಕೊಬೋದು ಅಥವಾ ಸಿನಿಮಾಟೋಗ್ರಾಫರ್ ಅಂತಲೂ ಕರಿಬೋದು. ಸೊ ನಾವು ಇಲ್ಲಿ ಇಂಡಿಯಾ ಅಂತ ಬಂದಾಗ ಅಥವಾ ನಾವೀಗ ಬಜೆಟ್ ಮೇಲೆ ನೋಡಿದಾಗ್ಲೂ ಈಗ ಯೂಶ್ವಲಿ ಒಂದೊಂದೇ ಕ್ಯಾಮ್ರಾದಲ್ಲೇ ಶೂಟ್ ಮಾಡ್ತಾರೆ, ಸ್ವಲ್ಪ ಬಜೆಟ್ ಇರೋರು ಒಂದಕ್ಕಿಂತ ಹೆಚ್ಚು ಕ್ಯಾಮ್ರಾಗಳಲ್ಲಿ ಶೂಟ್ ಮಾಡ್ತಾರೆ. ಆವಾಗ ಕ್ಯಾಮ್ರಾ ಮೇನ್ ಕ್ಯಾಮ್ರಾಮನ್ ಯಾರು ಇರ್ತಾನೆ ಅಥವಾ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಥವಾ ಡಿ ಒ ಪಿ ಅಂತೀವಲ್ಲ, ಅವನೇನು ಮಾಡ್ತಾನೆ, ಅವ್ನು ಗೈಡ್ ಮಾಡ್ತಾ ಇರ್ತಾನೆ. ಅಂದರೆ ಇನ್ನೊಂದು ಕ್ಯಾಮ್ರಾ ಅಥವಾ ಇನ್ನೂ ಎಷ್ಟು ಕ್ಯಾಮ್ರಾಗಳಿರುತ್ತೋ ಅವ್ನು ಗೈಡ್ ಮಾಡ್ತಾ ಇರ್ತಾನೆ. ಲೋ ಬಜೆಟಲ್ಲಿ ಯೂಸ್ ಮಾಡೋದು ಒಂದೇ ಕ್ಯಾಮ್ರಾ. ಸೊ ನೀವನ್ನು ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಂತನಾದ್ರು ಕರ್ಕೊಳ್ಳಿ, ಕ್ಯಾಮ್ರಾಮನ್ ಅಂತನಾದ್ರು ಕರ್ಕೊಳ್ಳಿ, ಸಿನಿಮಾಟೋಗ್ರಾಫರ್ ಅಂತನಾದ್ರು ಕರ್ಕೊಳ್ಳಿ ಅಥವಾ ನೀವು ಛಾಯಾಗ್ರಾಹಕ ಅಂತಾದ್ರು ಕರ್ಕೊಳ್ಳಿ, ಎಲ್ಲ ಒಂದೇನೇ ಅದು, ಏನು ಡಿಫ್ರೆನ್ಸ್ ಇಲ್ಲ. ಕೊನೆಯದಾಗ ಅಷ್ಟೇ ಹೇಳೋದು, ಏನಂದರೆ ಸಿನಿಮಾಟೋಗ್ರಾಫರ್, ವಿಡಿಯೋಗ್ರಾಫರ್, ಕ್ಯಾಮ್ರಾಮನ್ ಮತ್ತು ಡಿ ಒ ಪಿ ಎಲ್ಲ ಒಂದೇನೇ. ಸಿನಿಮಾಗಳಲ್ಲಿ ಯೂಸ್ ಮಾಡೋದು ನಾವು ಡಿ ಒ ಪಿ, ಸಿನಿಮಾಟೋಗ್ರಾಫರ್ ಮತ್ತು ಕ್ಯಾಮ್ರಾಮನ್ ಪದಗಳನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಇಲ್ಲಿ ವಿಡಿಯೋಗ್ರಾಫರ್ ಅಂತ ಅನ್ನೋ ಪದ ಯೂಸ್ ಮಾಡೋದಿಲ್ಲ. ನೀವು ಯೂಸ್ ಮಾಡ್ತೀರಾ ಅಂದ್ರೂ ಏನು ಪ್ರಾಬ್ಲಮ್ ಇಲ್ಲ, ಅದೆಲ್ಲ ಪದಗಳಷ್ಟೇ ಅನ್ನೋದು. ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಯಾಕೆ ಇಷ್ಟ ಆಗಿಲ್ಲ ಕಮೆಂಟ್ ಮಾಡಿ, ನಮ್ಮ ವಿಡಿಯೋಗಳ ರೆಗ್ಯುಲರ್ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ವಿಡಿಯೋಗಳ ಜೊತೆಗೆ ಇನ್ನೂ ಹೀಗೆ ಬರ್ತಾ ಇರ್ತೀವಿ, ನೋಡ್ತಾ ಇರಿ. ನಾವು ಸುಸುಪ್ತಿ ಡ್ರೀಮರ್ಸ್, ಇದು ಕನ್ನಡದ ಆನ್ಲೈನ್ ಫಿಲಮ್ ಸ್ಕೂಲ್. ನಾನು ಹರೀಶ.